ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಸ್ವಿಮ್ಮಿಂಗ್ ಸೊಲ್ಯೂಷನ್. ನಾನು ನಿಮ್ಮ ಹೇಮಂತ್ ಮಾತಾಡ್ತಾ ಇದ್ದೀನಿ. ಸಿ, ಇವತ್ತಿನ ಸಬ್ಜೆಕ್ಟು ನಾವು ದೊಡ್ಡ ದೊಡ್ಡ ಮಷಿನ್ ಇಟ್ಕೊಂಡಿರೋ, ಅಂದರೆ ಒಂದು ಸಿಂಗಲ್ ಹೆಡ್ ಇಟ್ಕೊಂಡ್ರೆ ಎಂಬ್ರಾಯ್ಡ್ರಿ ಮಷಿನ್ ಇಟ್ಕೊಂಡಿರೋಂಥ ಕಸ್ಟಮರು ಒಂದು ಮಲ್ಟಿ ಹೆಡ್ ಇಟ್ಕೊಂಡ್ರೆ ಎಂಬ್ರಾಯ್ಡ್ರಿ ಕಸ್ಟಮರ್ಗೆ ಕಾಂಪೀಟ್ ಮಾಡ್ಬೋದಾ, ಪ್ರೈಸ್ ವರ್ಕೌಟ್ ಆಗುತ್ತಾ? ಈ ಕ್ವಶನ್ನ ತುಂಬ ಜನ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ. ಎಸ್, ಇದರಲ್ಲಿ ತುಂಬ ಕನ್ಕ್ಲೂಷನ್ಸ್ ಇದೆ, ತುಂಬ ಸಬ್ಜೆಕ್ಟ್ಸ್ ಇದೆ. ನಾವು ಇದನ್ನು ಐ ಥಿಂಕ್ ಒನ್ ಪಾರ್ಟಲ್ಲಿ ಮುಗಿಸೋಕ್ಕಾಗತ್ತಾ ನನಗೆ ಗೊತ್ತಿಲ್ಲ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ, ಏನಾಗುತ್ತೆ, ಯಾವತ್ತೂ ಸಿಂಗಲ್ ಎಡ್ ಎಂಬ್ರಾಯ್ಡ್ರಿ ಮಷೀನ್ ಅನ್ನೋದು ಕಸ್ಟಮೈಸ್ಡ್ ಆರ್ಡರ್ಗೆ ಹೋಗುತ್ತೆ, ಲೈಕ್ ಬ್ಲೌಸ್ ಎಂಬ್ರಾಯ್ಡ್ರಿ. ಓಕೆ, ಪ್ರತಿ ಒಂದು ಕಸ್ಟಮರ್ಗೂ ಒಂದು ಡಿಸೈನು ಮತ್ತೆ ರಿಪೀಟ್ ಹಾಕ್ಸಲ್ಲ. ಪ್ರತಿ ಒಂದು ಕಸ್ಟಮರ್ದು ಸೈಜ್ ಚೇಂಜ್ ಇರುತ್ತೆ. ಪ್ರತಿ ಒಂದು ಕಸ್ಟಮರ್ದು, ಫಾರ್ ಎಕ್ಸಾಂಪಲ್, ನನಗೆ ಯು ಶೇಪ್ ಬೇಕು, ವಿ ಶೇಪ್ ಬೇಕು, ಈ ಥರ ಆ ನೆಕ್ ಕಟ್ಟಿಂಗ್ ಶೇಪ್ಸ್ ಎಲ್ಲ ಚೇಂಜ್ ಇರುತ್ತೆ. ಹಾಗಾಗಿ ನಾವು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಹೊರಟಾಗ ಯಾವುದೇ ಪರ್ಸನ್ನು ಸಿಂಗಲ್ ಹೆಡ್ ರೆಕಮೆಂಡೇಬಲ್. ಇವ್ರಿಗೆ ಒಂದು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿದ್ರೆ 600, 700, 800, 1000, 5000 ರೂಪಾಯಿ ತನಕನೂ ಎಂಬ್ರಾಯ್ಡ್ರಿ ಮಾಡ್ಬೋದು ಈ ಇಂಡಿವಿಜುವಲ್ ಕಸ್ಟಮರ್ಗೆ. ಸರ್, ಇದೇ ಬ್ಲೌಸ್ ಎಂಬ್ರಾಯ್ಡ್ರಿನ ನಾವು ಮಲ್ಟಿ ಹೆಡ್ಡಲ್ಲಿ ಮಾಡಿದ್ರೆ, ಈಗ 12 ಹೆಡ್ಡಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡ್ತೀವಿ ಅಂದರೆ 12 ಬ್ಲೌಸು ಯಾರು ಒಂದೇ ಡಿಸೈನ್ ತೊಗೊಳ್ಳಲ್ಲ, ಆ್ಯಂಡ್ ಆಲ್ಸೋ 12 ಸೈಜಸ್ಸು ಒಂದೇ ಬರುತ್ತೆ. ಈ ಥರ ತುಂಬ ಸಮಸ್ಯೆ ಇರುತ್ತೆ. ಅದಕ್ಕೆ ಈ ಮಲ್ಟಿ ಹೆಡ್ ಇಟ್ಕೊಂಡಿರೋರು ಯಾವುದೇ ಕಾರಣಕ್ಕೂ ಬ್ಲೌಸ್ ಎಂಬ್ರಾಯ್ಡ್ರಿನ ಹೆಚ್ಚಾಗಿ ಮಾಡಲ್ಲ. ಮಾಡಿದ್ರೆ ಹೆಂಗೆ ಮಾಡ್ತಾರೆ, ಒಂದು ಪ್ಯಾಟ್ರನ್, ಒಂದು ಡಿಸೈನ್, ಒಂದೇ ಸೈಜ್ನ ಅನೌನ್ಸ್ ಮಾಡ್ತಾರೆ. ಎಲ್ಲ ಕಸ್ಟಮರು ಅದೇ ಸೈಜ್, ಅದೇ ಕಲರ್, ಅದೇ ಪ್ಯಾಟ್ರನ್ನ ಹಾಕಿಸ್ಕೊಳ್ಬೇಕು. ಲಿಮಿಟೆಡ್, ಎವ್ರಿ 3 ಡೇಸ್, 4 ಡೇಸ್ಗೆ ಒಂದು ಡಿಸೈನ್ ಅನೌನ್ಸ್ ಮಾಡ್ತಾರೆ. ಈ ಥರ ಸಬ್ಜೆಕ್ಟು ಎಲ್ಲ ಏರಿಯಾದಲ್ಲೂ ವರ್ಕೌಟ್ ಆಗಲ್ಲ. ಆ್ಯಂಡ್ ಆಲ್ಸೋ ನಾವು ಸಿಂಗಲ್ ಹೆಡ್ ಇಟ್ಕೊಂಡಿದ್ದೀವಿ ಸರ್, ನಾವು ಮಲ್ಟಿ ಹೆಡ್ಗೆ ಕಾಂಪೀಟ್ ಮಾಡ್ಬೋದಾ? ಮಲ್ಟಿ ಹೆಡ್ಗೆ ಯಾವುದ್ರಲ್ಲಿ ಕಾಂಪೀಟ್ ಮಾಡ್ಬೋದು? ಬ್ಲೌಸ್ ಎಂಬ್ರಾಯ್ಡ್ರಿಲಿ ಕಾಂಪೀಟ್ ಮಾಡ್ಬೋದು, ಯಾಕೆಂದರೆ ನೀವು ಕಸ್ಟಮೈಸ್ ಮಾಡ್ತಾರೆ, ಅವರು ಮಲ್ಟಿ ಹೆಡ್ ಇಟ್ಕೊಂಡಿರೋ ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ಆದರೆ ಲೋಗೋ ಎಂಬ್ರಾಯ್ಡ್ರಿ ಮಾಡೋದಕ್ಕೆ, ಬಲ್ಕ್ ಆರ್ಡರ್ ಮಾಡೋದಕ್ಕೆ ಮಲ್ಟಿ ಹೆಡ್ ಜೊತೆ ಸಿಂಗಲ್ ಹೆಡ್ ಕಾಂಪೀಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಫಾರ್ ಎಕ್ಸಾಂಪಲ್, ಒಂದು ಟಿ ಶರ್ಟ್ ಲೋಗೋ ಇದೆ, ಈ ಟಿ ಶರ್ಟ್ ಲೋಗೋ ಕೃಷ್ಣ ಸೀವಿಂಗ್ ಸೊಲ್ಯೂಷನ್ ಕೃಷ್ಣ ಅಂತ ಟಿ ಶರ್ಟ್ ಲೋಗೋ ಇದೆ, ನನ್ನ ಹತ್ರ 50 ಪೀಸ್ ಅಥವಾ 500 ಪೀಸ್ ಎಂಬ್ರಾಯ್ಡ್ರಿ ಆಗಬೇಕು, 12 ಹೆಡ್ ಇರೋನು ಕೊಟ್ಬಿಟ್ರೆ 2 ನಿಮಿಷ 3 ನಿಮಿಷಕ್ಕೆ 12 ಪೀಸ್ ಔಟ್ಪುಟ್ ಬರುತ್ತೆ. ಅದೇ ಸಿಂಗಲ್ ಹೆಡ್ ಇದ್ದರೆ ಪ್ರತಿ 12 ಮಿನಿಟ್ಸ್ 15 ಮಿನಿಟ್ಸ್ಗೆ ಒಂದೇ ಔಟ್ಪುಟ್ ಬರುತ್ತೆ. ಅಲ್ಲಿಗೆ ಮೋರ್ ದೆನ್ 10 ಟೈಮ್ಸು ಪ್ರೊಡಕ್ಷನ್ ಡಿಫರ್ ಆಗುತ್ತೆ. ಅವನು ಕಡಿಮೆ ಮಾಡೋಷ್ಟು ಪ್ರೈಸ್ನ ಆಫರು ಸಿಂಗಲ್ ಹೆಡ್ ಇಟ್ಕೊಂಡಿರೋರು ಮಾಡಲಿಕ್ಕಾಗಲ್ಲ. ಹಾಗಾಗಿ ಡಿಯರ್ ಫ್ರೆಂಡ್ಸ್, ನೀವು ಸಿಂಗಲ್ ಹೆಡ್ ಕಾನ್ಸೆಪ್ಟನ್ನ ಇಟ್ಕೊಂಡು ಅಥವಾ ಸಿಂಗಲ್ ಹೆಡ್ ಮಷೀನ್ ಇಟ್ಕೊಂಡು ಮಲ್ಟಿ ಹೆಡ್ಗೆ ಬಲ್ಕ್ ಆರ್ಡರ್ನ ಅವ್ರಿಗೆ ಕಂಪೇರ್ ಮಾಡೋದಕ್ಕೆ 100% ಆಗಲ್ಲ. ಆ್ಯಂಡ್ ಆಲ್ಸೋ ಇದು 2 ಡಿವಿಷನ್ ಇದೆ, ಒಂದು ಕಸ್ಟಮೈಸ್ಡ್ ಎಂಬ್ರಾಯ್ಡ್ರಿ, ಮತ್ತೊಂದು ಬಲ್ಕ್ ಆರ್ಡರ್ಸು. ಈ ಬಲ್ಕ್ ಆರ್ಡರ್ಸು 100, 200 ಈ ಥರ ಲಾರ್ಜ್ ಕ್ವಾಂಟಿಟಿ ಓರಿಯೆಂಟೆಡ್ಗೆ ಮಾತ್ರ ಈ ಮಲ್ಟಿ ಹೆಡ್ನ ರೆಕಮೆಂಡ್ ಮಾಡ್ತೀವಿ. ಕಸ್ಟಮೈಸ್ಡ್ಗೆಲ್ಲ ಸಿಂಗಲ್ ಹೆಡ್ನ ರೆಕಮೆಂಡ್ ಮಾಡ್ತೀನಿ. ಬಟ್ ಸಿಂಗಲ್ ಹೆಡ್ ಇಟ್ಕೊಂಡಿರೋರು ಮತ್ತೆ ಅವ್ರ ಬಿಸ್ನೆಸ್ಸಲ್ಲಿ ಬ್ಲೌಸ್ ಎಂಬ್ರಾಯ್ಡ್ರಿ ಬಿಟ್ಟು ಇನ್ನೆಂಗೆ ಆ್ಯಡ್ ಆನ್ ಬಿಸ್ನೆಸ್ನ ಮಾಡ್ಬೋದು? ಡಿಯರ್ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಸ್ಪೆಷಲ್ ಟಿಪ್ಸ್, ನೀವು ಇದನ್ನು ಫಾಲೋ ಮಾಡಿ. ಈಗ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ, ನಿಮ್ಮ ಸರೌಂಡಿಂಗಲ್ಲಿ ಒಂದು ರೆಸ್ಟೋರೆಂಟ್ನ ಅಪ್ರೋಚ್ ಮಾಡಿ, ಒಂದು 20 ಜನ ಸಪ್ಲೈಯರ್ಸ್ ಇರ್ತಾರೆ, ಎಲ್ಲ ಸೇರಿ ಒಂದು 50 ಜನ ಎಂಪ್ಲಾಯೀಸ್ ಇರ್ತಾರೆ, ಪ್ರತಿಯೊಂದು ಎಂಪ್ಲಾಯೀಸ್ಗೆ 2 ಟಿ ಶರ್ಟ್ ಅಂದರೆ 100 ಟಿ ಶರ್ಟ್ ಆಯಿತು. ಈ 100 ಟಿ ಶರ್ಟ್ನ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಮಿಷಿನ್ ಇಟ್ಕೊಂಡಿರೋರು ಮಾಡಲ್ಲ. ನೀವು ಸಿಂಗಲ್ ಹೆಡ್ ಇಟ್ಕೊಂಡಿರೋರು ಅಪ್ರೋಚ್ ಮಾಡ್ಬೋದು. ಒಂದು ಲೈಕ್ ಒಂದು ಪ್ರೀ ಸ್ಕೂಲ್ ಇರುತ್ತೆ, ಒಂದು ಸ್ಕೂಲ್ ಇರುತ್ತೆ, ಸ್ಮಾಲ್ ಸ್ಮಾಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಈ ಥರ 100, 50 ಪೀಸ್ ಈ ಥರ ಕ್ಯಾಟಗರಿಗಳನ್ನ ಅಥವಾ ಇವೆಂಟ್ ಮ್ಯಾನೇಜ್ಮೆಂಟು ಇವ್ರನ್ನೆಲ್ಲ ಟೈಪ್ ಮಾಡಿಕೊಂಡ್ರೆ ನಿಮ್ಮ ಬ್ಲೌಸ್ ಎಂಬ್ರಾಯ್ಡ್ರಿ ಜೊತೆಗೆ ಅಪ್ ಟು 100 ಪೀಸಸ್ ತನಕ ಒಂದೊಂದು ಆರ್ಡರ್ನ ತೊಗೊಳ್ಬೋದು. ಅಬೋವ್ 100 ತೊಗೊಂಡಾಗ ಅವ್ರಿಗೆ ನೀವು ಪ್ರೈಸ್ ಕೋಟ್ ಮಾಡೋಕ್ಕಾಗಲ್ಲ, ಇನ್ ಟೈಮಿಗೆ ಕೊಡೋಕ್ಕಾಗಲ್ಲ. ಸಿಂಗಲ್ ಹೆಡ್ ಮಷಿನ್ ಇಟ್ಕೊಂಡಿರೋರು ಅದನ್ನು ಮಲ್ಟಿ ಹೆಡ್ ಡಿಪಾರ್ಟ್ಮೆಂಟ್ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.